सुनामी सुनामी बंद मुनबिट्रो नम सिद्धरामय्या सुनामी कांग्रेस सरकार हुडगाट अल नम अंदाजु नूरा अरवत् इडी सदन ने नडगिसक धीर दोमराट आदंगाबिट स्वामी याक स्वामी कॉन्सेप्ट उद्वेगकवागिदीर स्वामी सिद्धरामय्या बेड सन्मान्य यूटी खादर साहेब्रिगे स्पीकर साहेब्रिगे गोत्तिरतक्क विषय इदु मैंडल मडिगे निमगे सिद्धरामय्या अन्नरामय्य अंत आटो ड्रैवर मोन्ने मोहन कुमार यारो हुडग पाप तिगणे उत्ति तगोबिट्टाग्रि नम्म प्रादेशिक पक्षदवरु अल्ल नावु स्वपक्षदवरु एल्लो ओंद कडे मनसिगे नोवु एनु अंत अंतंद्रे विरोध पक्षदवर कारणदिंद नीवु उद्वेगक्कोळगागि ई ओंदु कान्सेप्ट्न जारी माड्बिट्टिद्दीर इदरिंद सरकारक्के आदाय अंत बरोदिल्ल नुकसान विन इवत्तु नोडि नालक्कु निगमगळु हाळागोग्ता इदे 169 कोटि स्वामि ईग 15-16 दिनक्के एल्लिंद होंचुत्तीर स्वामि यारिगे बर्तदे स्वामि ट्याक्स नम्म तले मेले ताने बरोदु सरकार निम्म तले मेले ताने दिवाळि बेलिने एद्दु होल मेयदे थ्रोट कर्नाटक स्टूडेंट फ्री पास को स्वामी वयस्क कर्नाटक पूर्ति हेण मकलिए गण मकलिए फ्री को ना सतोष पड़ती नम मकल ओद्ता बरतक पीड़े अनुकूल आगे अंगविकल्व फ्री अदू ना बेड दोमराट आदंगाबिट स्वामी या स्वामी कॉन्सेप्ट यू बेड नहीं कल नमद सलहे रिक्वेस्ट महिगे उचित वा प्रयाण अंतर अद्वान क्याल नो सरकार सेफ आगे ಉದ್ವೇಗಕ್ಕೊಳಗಾಗಿದ್ದೀರ ಸ್ವಾಮಿ ಸಿದ್ದರಾಮಣ್ಣವರೇ ಬೇಡ ಅದು ಮಾಡಕ್ಕೆ ಹೋಗಬೇಡಿ ಒಳ್ಳೆದಲ್ಲ ಅದು ಬೆಳವಣಿಗೆ ಬರ್ತಕ್ಕಂತ ಪೀಳಿಗೆಯಾಗಲಿ ನಮ್ಮ ಕರ್ನಾಟಕ ರಾಜ್ಯ ಸಮೃದ್ಧವಾಗಿದೆ ಸ್ವಾಮಿ ಸಮೃದ್ಧವಾಗಿರಲಿ ಎಲ್ಲ ವಿರೋಧ ಪಕ್ಷದವರ ಕೋಪತಾಪಕ್ಕೆ ನೀವೆಲ್ಲ ಉದ್ವೇಗಕ್ಕೊಳಗಾಗಿ ನೀವು ಇದೊಂದು ಡಿಸೈಡ್ ಮಾಡಿದ್ದೀರಾ ಅಂತ ನನ್ನ ಭಾವನೆ ಅದು ಬರಬಾರದು ಇರಲಿ ಆಡಳಿತ ಪಕ್ಷನೂ ಇರಬೇಕು ವಿರೋಧ ಪಕ್ಷನೂ ಇರಬೇಕು ಎಲ್ಲರೂ ನಡೆಯಬೇಕು ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ ಅವರಲ್ಲ ಒಳ್ಳೆಯವರು ಇದ್ದಾರೆ ಹಾಗಂತ ಅನ್ಬಿಟ್ಟು ಅವರಿಗೆ ಹೇಳಿದ್ರು ಅಂತ ಅನ್ಬಿಟ್ಟು ನೀವು ಉದ್ವೇಗಕ್ಕೊಳಗಾಗಿಬಿಡ್ರು ಅಂತ ಅನ್ಬಿಟ್ಟು ನಾವು ಕೊಡಕಾಗುತ್ತೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅನುಕೂಲ ಅಂತಲ್ಲ ಸ್ವಾಮಿ ಇದು ಸುನಾಮಿ ಸುನಾಮಿ ಬಂದಂಗ ಬಂದ್ಬಿಟ್ರೋದು ನಮ್ದು ಸಿದ್ದರಾಮಣ್ಣ ಅವರು ಸುನಾಮಿ ಕಾಂಗ್ರೆಸ್ ಸರ್ಕಾರ ಹುಡುಗಾಟ ಅಲ್ಲ ನಮ್ಮ ಅಂದಾಜು 150-160 ಬರಬೇಕಾಗಿತ್ತು ರೇ ದೇವ್ರೆ ಮೂರು ತಾಲೂಕು ಸೇರಿದ್ರೆ ಒಂದು ವರ್ಣ ಕಾನ್ಸ್ಟೆನ್ಸಿ ಸ್ವಾಮಿ ನಂಜನಗೂಡು ಮೈಸೂರು ಪೂರ್ತಿ ಜನತೆಗೆಲ್ಲ ನಾವು ಕರಪತ್ರ ಹಂಚಿ ರಿಕ್ವೆಸ್ಟ್ ಮಾಡಿ ಒಂದು ಓಟ್ ಕೊಡಿ ಸ್ವಾಮಿ ಸಿದ್ದರಾಮಣ್ಣ ಅವರಿಗೆ ಕಾರಣ ಏನಪ್ಪ ಅಂತಂದ್ರೆ ನಾವು ಅವರ ಅಪ್ಪ ಅಭಿಮಾನಿ ನಾವು ಅವ್ರಿಗೆ ಒಂದು ಮಾತು ಮಾತಾಡಕ್ಕೆ ನಮ್ಮ ಬಾಯಿ ಬರಲ್ಲ ಸ್ವಾಮಿ ಅಷ್ಟೊಂದು ಅಭಿಮಾನ ನಮಗೆ ಅವರು ಕಂಡ್ರೆ ಇಡೀ ಸದನನೇ ನಡಗಿಸಿಕ್ಕಂತ ಧೀರ ಸದನ ಸದನ ನಡಗಿಸಿರೋದು ಯಾರು ಪುಣ್ಯಾತ್ಮ ಸಿದ್ದರಾಮಣ್ಣ ಅವರು ಎಲೆಕ್ಷನ್ ಕ್ಕಿಂತ ಮುಂಚೆನೇ ಅವರು ಅನೌನ್ಸ್ ಹೇಳಿದ್ರು ನಾವೇನಾದ್ರು ಗೆದ್ರೆ ಗವರ್ನಮೆಂಟ್ ಬಸ್ಸಲ್ಲಿ ಹೆಣ್ಮಕ್ಕಳಿಗೆ ಫ್ರೀ ಕೊಡ್ತೀನಿ ಅಂತ ಅವಾಗೇನಾದ್ರು ನೀವು ಮಾತಾಡಬಹುದಾಗಿತ್ತಲ್ವಾ ಸ್ವಾಮಿ ನೀವು ಬಂದಿದ್ರೆ ನಾವು ಅವತ್ತು ಮಾತಾಡ್ತಾ ಇದ್ವಿ ಅದಕ್ಕೆ ಮುಂಚೆನೂ ಮಾತಾಡ್ತಾ ಇದ್ವಿ ಅವತ್ತು ನೀವು ಬಂದಿರಲಿಲ್ಲ ಇವತ್ತು ನಮ್ಮ ನೋವು ನಲಿವು ಏನು ಅನ್ನೋದನ್ನ ನೀವು ಇವತ್ತು ಕೇಳಿಸ್ತಾ ಇದ್ದೀರಾ ಅನಿಸ್ತಾ ಇದ್ದೀರಾ ನಾವು ಮನಸ್ಪೂರ್ವಕವಾಗಿ ಮನಸು ಬಿಚ್ಚಿ ಹೇಳ್ತಾ ಇದ್ದೀವಿ ನಿಮಗೆ ಒಂದು ಒಂದು ಸಣ್ಣ ವಿಷಯ ಬಹಳ ದೊಡ್ಡ ವಿಷಯ ಇದು ಕೂತ್ಕೊಂಡು ಯೋಚನೆ ಮಾಡಿದ್ರೆ ದಯವಿಟ್ಟು ಸಿದ್ದರಾಮಣ್ಣ ಅವರಿಗೆ ಧರ್ಮಾಧಾರಿತ ಒಂದೇ ಒಂದು ವಿಷಯ ಹೇಳ್ತೀನಿ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರಿಗೆ ಇವತ್ತು ಸ್ಪೀಕರ್ ಸಾಹೇಬರಿಗೆ ಗೊತ್ತಿರತಕ್ಕಂತ ವಿಷಯ ಇದು ಮೈಂಡಲ್ ಮಡಗಿ ನಿಮಗೆ ಎರಡನೇದು ನಮ್ಮ ಜಮೀರ್ ಸಾಹೇಬರಿಗೂ ಗೊತ್ತು ವಿಷಯ ಅವತ್ತಿನ ಭಾಗದಲ್ಲಿ ಮುಖಾಲು ಜಮೀನ್ ಪ್ರದೇಶದಲ್ಲಿ ಧರ್ಮಾಧಾರಿತ ವಿಷಯ ಇದು ನಾನು ಹೇಳ್ತಾ ಇರೋದು ಅಂದ್ರೆ ಅವತ್ತಿನ ನಮ್ಮ ದೊರೆ ಅಂತ ಅನಿಸ್ಕೊಂಡವರು ಹಜರತ್ ಉಮರ್ ಫಾರೂಖ್ ಖಲೀಫಾ ಅಂತ ಹೇಳ್ತಾರೆ ಕುರಾನ್ ಮುಖಾಂತರ ಅಕಸ್ಮಾತ್ ಸಿದ್ದರಾಮಣ್ಣ ಅವರಿಗೆ ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಇದ್ರ ಬಗ್ಗೆ ಒಂದು ಚೂರು ತಿಳ್ಕೊಂಡ್ಬಿಟ್ರೆ ನಮಗಿನ್ನ ಪುಣ್ಯವಂತರು ಇನ್ಯಾರು ಇಲ್ಲ ಅಂತ ತಿಳ್ಕೊಳ್ತೀನಿ ಕಾರಣ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಅದೊಂದು ಒಂದು ಒಂದು ಎವಿಡೆನ್ಸ್ ಕೊಡ್ತೀನಿ ಒಂದು ನಿಮಿಷ ನಮಗೆ ಕಾಲಾವಕಾಶ ಕೊಡಿ ಸಾಕು ವಿಸ್ತರಣೆಯಾಗಿ ಒಂದು ಚೂರು ಹೇಳ್ತೀನಿ ನಿಮಗೆ ಒಂದು ಹೆಣ್ಣು ಅವತ್ತಿನ ಅಧಿಕಾರ ಅವರದಿರುತ್ತೆ ಒಂದು ಹೆಣ್ಣು ಆ ತಾಯಿಗೆ ಎರಡು ಮಕ್ಕಳು ಇರ್ತವೆ ಎರಡು ದಿನ ಊಟ ಇರಲ್ಲ ಸ್ವಾಮಿ ಆ ಮಗುಗೆ ಮಕ್ಕಳುಗಳಿಗೆ ಊಟ ಇಲ್ದಿರೋದು ನೋಡಿ ಆ ತಾಯಿ ಸಹಿಸಲಾರದ ಅಲ್ಲಿ ಇಲ್ಲಿ ಹೋಗಿ ಓಡೋಡಿ ಬರ್ತಾ ಇರ್ತಾಳೆ ಆದರೂ ಕೂಡ ಅಲ್ಲಿ ಬೇರೆ ಯಾವುದು ದಿನಸಿ ಸಿಗಲ್ಲ ಆ ಅಮ್ಮನಿಗೆ ಆ ಟೈಮ್ನಲ್ಲಿ ಮಕ್ಕಳಿಗೆ ಅವರು ಮನಸ್ಸು ಸ್ವಲ್ಪ ಹಿಡಿತದಲ್ಲಿರಲಿ ಅಂತ ಅನ್ಬಿಟ್ಟು ಮಡಿಕೆನಲ್ಲಿ ಕಲ್ಲು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಡಿಗೆ ಬೇಯಿಸ್ದಂಗೆ ಬೇಯಿಸ್ತಾ ಇತ್ತು ಆ ಪುಣ್ಯಾತಿಥಿ ಯಾಕೆ ಮಕ್ಕಳು ಮಲಗೋವರೆಗೂ ಒಂದು ಸ್ವಲ್ಪ ಸೌಂಡ್ ಬರಲಿ ಅಂತ ಅನ್ಬಿಟ್ಟು ಆ ಕೆಲಸ ಮಾಡ್ತಾ ಇದ್ಲು ಆ ಸಮಯದಲ್ಲಿ ಹಜರತ್ ಉಮರ್ ಫಾರೂಖ್ ಅವರು ಅಟ್ ಎ ಟೈಮ್ ಅಲ್ಲಿ ಬಂದು ಮುಖಕ್ಕೆ ಮುಖವಾಡ ಮುಚ್ಕೊಂಡು ಬಂದ ನಂತರ ಪರೀಕ್ಷೆ ಮಾಡಿದ್ರು ಯಾಕಮ್ಮ ಅಂತ ಅನ್ಬಿಟ್ಟು ಆ ಮಕ್ಕಳಿಗೆ ಕೇಳಿದ್ರು ಆ ಮಕ್ಕಳು ಬಾರಿ ನೋವಿಂದ ಹೇಳಿದ್ರು ನಾವ್ ಎರಡು ದಿನ ಆಗಿದೆ ಊಟ ಮಾಡಿ ನಮ್ಮ ತಾಯಿ ಇನ್ನೂ ಅಡಿಗೆ ಆಗ್ತಾ ಇದೆ ಅಡಿಗೆ ಆಗ್ತಾ ಇದೆ ಅಂತ ಹೇಳಿದ್ರು ಅವರು ಸಹಿಸಲಾರದೆ ಹೋಗಿ ಒಳಗಡೆ ಚೆಕ್ ಮಾಡಿ ನೋಡಿದ್ರೆ ಮಡಿಕೆ ಒಳಗಡೆ ಬರೀ ಕಲ್ಲು ನೀರೈತೆ ಬೇರೆ ಏನೂ ಇಲ್ಲ ಸ್ವಾಮಿ ಯಾಕೆಂದ್ರೆ ಮಕ್ಕಳುಗಳು ಗೊತ್ತಾಗ್ಲಿ ಅಡಿಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ಆ ಪರಿಸ್ಥಿತಿ ಆಗೋಗ್ಬಿಟ್ಟ ಸ್ವಾಮಿ ಆ ಕ್ಷಣದಲ್ಲೇ ಹೋಗ್ಬಿಟ್ಟಿರು ಬಾಜಾರಿಂದ ತಗೊಂಬಂದು ಎಲ್ಲ ಏನೇನ್ ಬೇಕು ಮಕ್ಕಳಿಗೆ ದಿನಸಿನ ವ್ಯವಸ್ಥೆ ಮಾಡಿ ಆ ಮಕ್ಕಳ ಹಸಿವನ್ನ ನೀಗಿಸಿ ಹೋಗಿದ್ದಾರೆ ಆ ತರ ನಮ್ಮ ಸಿದ್ದರಾಮಣ್ಣ ಅವರು ಅನ್ನರಾಮಯ್ಯ ಅಂತ ಅವರ ಹೆಸರು ಪ್ರತಿಯೊಂದು ಮನೆಗೂ ತಲುಪಬೇಕು ಅವರು ಸೌಕರ್ಯನ ಇದು ನಮ್ಮ ಅಭಿಲಾಷೆ ನಮ್ಗೇನು ಅಭ್ಯಂತರ ಇಲ್ಲ
ಅವ್ರ ಬಗ್ಗೆ ವಿರುದ್ಧನೂ ಇಲ್ಲ, ಎಲ್ಲ ಒಂದ್ ಕಡೆ ನೋವಿದೆ ಸ್ವಾಮಿ. ಬೇಸರ ಅಲ್ಲ, ಭಾರಿ ನೋವಿದೆ ಪಾಪ ರೀ ಆಟೋ ಡ್ರೈವರ್. ಮೊನ್ನೆ ಮೋಹನ್ ಕುಮಾರ್ ಯಾರೋ ಹುಡುಗ ಪಾಪ ತಿಗಣೆ ಔಷಧಿ ತಗೊಂಡ್ಬಿಟ್ಟಾಗಣ್ರಿ, ಭಾರಿ ನೋವಾಯ್ತು ಆ ಹುಡುಗಿ. ಯಾಕೆಂದ್ರೆ ಬೆಂಗಳೂರು ನಮ್ಮ ಬೆಂಗಳೂರು, ಒಂದು ಸೂರ್ ಕಟ್ಕೊಳಕ್ಕೆ ಎಲ್ಲರೂ ಆಸೆ ಪಟ್ಟು ಬರ್ತಾರೆ. ಒಂದು ಮನೆ ಇರಬೇಕು, ಯಾವ ತಂದೆ ತಾಯಿನ ಮಕ್ಕಳು ಓದಿಸ್ಬಾರ್ದು ಅನ್ನೋ ಆಸೆ ಇರಲ್ಲ ಸ್ವಾಮಿ. ಆಂಗ್ಲ ಶಾಲೆನಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ. ಆತರ ಪಾಪ ಅವರು ಎಲ್ಲೋ ಊರಿಂದ ಬಂದು ಹಳ್ಳಿ ಕಡೆಯಿಂದ ಬಂದು ಈ ತರ ಮಾಡಿ ಸಾಕಾಗದೆ ಫೀಸ್ ಕಟ್ಟಕ್ಕಾಗದೆ ಈ ತರ ಮಾಡ್ಕೊಂಡ್ಬಿಟ್ಟ ಪಾಪ ಹುಡುಗ. ಅಕಸ್ಮಾತ್ ನಮ್ಮ ಹತ್ರ ಏನಾದ್ರು ಇದ್ದರೆ ನಾವಾದ್ರೂ ಒಂದೊಂದು ಸ್ವಲ್ಪ ಒಂದೊಂದೇ 5,000 10,000 ಸಹಕಾರ ಕೊಟ್ಟು ಪಾಪ ಅವನಿಗೂ ಒಂದು ಸ್ವಲ್ಪ ದಾರಿ ತರಬೇಕು. ಇವತ್ತು ಆಟೋ ಪರಿಸ್ಥಿತಿನೂ ಹಿಂಗಿದೆ, ಎಲ್ಲರೂ ಕೆಟ್ಟವರು ಎಲ್ಲರೂ ಒಳ್ಳೆಯವರು ಅನ್ನೋ ಭಾವನೆ ನನ್ನಲ್ಲಿಲ್ಲ. 5 ಬೆಳ್ಳು ಒಂದೇ ಸಮ ಇಲ್ಲ ಸ್ವಾಮಿ, ಎಲ್ಲರೂ ಇದೆ. ನನ್ನ ಮನಸ್ಸಲ್ಲಿ ಒಂದು ನೋವಿದೆ, ಆ ಅನಿಸಿಕೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಹೆಸರು ಅಕ್ರಮ ಅಂತ ಸ್ವಾಮಿ.